ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಹೆಚ್ಚಾನ್ ಹೆಚ್ಚು ಮಂದಿಗೆ ಇಷ್ಟ ಆಗದೆ ಇರುವಂತಹ ಪಲ್ಯ ಈ ಹಾಗಲಕಾಯಿ ಪಲ್ಯ ಆದರೆ ಹಾಗಲಕಾಯಿ ಕೈ ಕೈ ಹೇಳಿ ಹೆಚ್ಚಾನ್ ಹೆಚ್ಚು ಮಂದಿ ಇಷ್ಟಪಟ್ಟು ತಿನ್ನಂಗಿಲ್ಲ ರೀ ನಾ ತೋರಿಸ್ಕೊಡೋಂಥ ಒಳಗೆ ನೀವು ಮಾಡಿದ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಇಷ್ಟಪಟ್ಟು ತಿಂತಾರು ಬರ್ರಿ ಹಾಗಾದ್ರೆ ಹೆಂಗೆ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಮೊದಲಿಗೆ ಅರ್ಧ ಕೆ ಜಿ ಹಾಗಲಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಪೂರ್ತಿ ಸಣ್ಣದಾಗಿ ಏನು ಕಟ್ ಮಾಡಿಲ್ಲ ಮೀಡಿಯಮ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡೇನಿ ನೀವು ಬೇಕು ಅಂದರೆ ರೌಂಡ್ ಶೇಪ್ ಒಳಗೂ ಕಟ್ ಮಾಡಿಟ್ಕೊಬೋದು ಕಟ್ ಮಾಡಿ ಉಪ್ಪಿನ ನೀರೊಳಗೆ ಎರಡು ತಾಸು ನಾನು ನೆನೆಸಿಟ್ಟಿದ್ದೀನಿ ಕೈ ಅಂಶ ಹೋಗಲಿ ಅಂಥೇಳಿ ಕೆಲವೊಬ್ಬರು ರಾತ್ರಿಯೆಲ್ಲ ನೆನೆಸಿಡ್ತಾರೆ ರೀ ಬಟ್ ರಾತ್ರಿ ರಾತ್ರಿಯೆಲ್ಲ ನೆನೆಸಿಡೋದಕ್ಕಿಂತ ಎರಡು ಗಂಟೆ ನೆನೆಸಿಡೋದು ಒಳ್ಳೆಯದು ಯಾಕಂದರೆ ಇದರೊಳಗಿರುವಂತಹ ಒಂದು ಪೋಷಕಾಂಶಗಳು ಎಲ್ಲ ಹೋಗ್ಬಿಡ್ತಾವಂತ ನನಗನ್ನಿಸ್ತತಿ ಅಷ್ಟು ನೆನೆಸಿಟ್ರೆ ಈಗ ಒಂದು ತವಾಗ ನಾನು ಹಾಗಲಕಾಯಿನ ಸೇರಿಸ್ಕೊಳತ್ತಿನಿ ಹೆಚ್ಚಿಟ್ಕೊಂಡಿರುವಂಥ ಹಾಗಲಕಾಯಿನ ಸೇರಿಸ್ಕೊಂಡು ಹುರಿಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆನು ಸೇರಿಸ್ಕೊಂಡು ಚೆಂದಾಗೆ ಹುರ್ಕೋಬೇಕಾಗ್ತತ್ರಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಕೇ ಬೇಕಾಗ್ತತ್ರಿ ಉರಿ ಒಳಗೆ ಚೆಂದಾಗೆ ಹುರ್ಕೋಬೇಕು ಈ ಹಾಗಲಕಾಯಿ ಪಲ್ಯನ ನಾವು ವಾರದಾಗ ಒಮ್ಮೆ ಆದರೂ ತಿನ್ಬೇಕು ರೀ ಅಗದಿ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಶುಗರ್ ಪೇಷಂಟ್ಗಂತೂ ಇನ್ನೂ ಒಳ್ಳೇದು ರೀ ಈಗ ನೋಡಿರಿ ಒಂದು ಹತ್ತು ನಿಮಿಷ ನಾನು ಉರಿ ಊರಿಯೊಳಗೆ ಚೆಂದಾಗೆ ಹಾಗಲಕಾಯಿ ಕಲರ್ ಚೇಂಜ್ ಆಗಬೇಕು ರೀ ಅಲ್ಲಿವರೆಗೂ ಹುರ್ಕೊಳತ್ತೇನಿ ಒಂದು ಸ್ವಲ್ಪ ಲೈಟಾಗಿ ಸಾಫ್ಟೂ ಆಗಬೇಕು ರೀ ಹಾಗಲಕಾಯಿ ನೋಡ್ರಿ ಈಗ ಎಂಟರಿಂದ ಹತ್ತು ನಿಮಿಷ ಆದಮೇಲೆ ಹಾಗಲ್ಕಾಯಿದ್ದು ಕಲರು ಚೇಂಜ್ ಆಗೈತಿ ಲೈಟಾಗಿ ಸಾಫ್ಟೂ ಆಗಿದಾವೆ ಹಾಗಲಕಾಯಿ ಇಷ್ಟು ಹುರ್ಕೊಂಡ್ರೆ ಸಾಕ್ರಿ ಸ್ವಲ್ಪ ಕಹಿ ಅಂಶನೂ ಹೋಗ್ತತಿ ಜೊತೆಗೆ ಒಂದು ಒಳ್ಳೆ ಟೇಸ್ಟ್ ಕೊಡ್ತತಿ ಅಂತ ಹೇಳ್ಬೋದ್ರಿ ಈ ಥರ ಚೆಂದಾಗಿ ಹುರ್ಕೊಂಡ್ರೆ ಈಗ ನೋಡ್ರಿ ನಾನು ಮಿಕ್ಸಿಗೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹಂಗೆ ಒಂದು ಇಂಚಷ್ಟು ಶುಂಠಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳಾತೇನಿ ಇದನ್ನು ಚೆಂದಾಗೆ ಪೇಸ್ಟ್ ರೀ ಮೂರು ಇಂಗ್ರೀಡಿಯಂಟ್ಸ್ನು ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಘಮ ರೀ ಒಳ್ಳೆ ಟೇಸ್ಟೂ ಕೊಡ್ತತಿ ಇದನ್ನು ನೋಡಿರಿ ಚೆಂದಾಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ ಯಾವ ರೀತಿ ಪೇಸ್ಟ್ ಆಗೈತೆ ಅಂತ ನಾನು ನಿಮ್ಗೆ ತೋರಿಸಾತೇನೆ ನೆಕ್ಸ್ಟು ನಾನು ಒಂದು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೇನೆ ರೀ ಎಣ್ಣೆ ಕಾದ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಸೇರಿಸ್ಕೊಳತ್ತೇನಿ ಸಾಸಿವೆ ಚಿಟಾಪಟ ಅಂದಮೇಲೆ ಅರ್ಧ ಚಮಚ ಜೀರಿಗೆ ಹಂಗೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡೇನಿ ಅದಾದಮೇಲೆ ಒಂದು ಹೆಸರು ಕರ್ಬೇಹವನ್ನು ರೀ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ಜೋಳದ ರೊಟ್ಟಿ ಚಪಾತಿಗಂತೂ ಅಗದಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಈ ಹಾಗಲಕಾಯಿ ಪಲ್ಯ ಅದಾದಮೇಲೆ ನೋಡಿರಿ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಂಡೇನಿ ಅರ್ಶನ ಚೆಂದಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಆಲ್ರೆಡಿ ಮಿಕ್ಸಿ ಜಾರ್ ಒಳಗೆ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ರೀ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಹಾಕಿ ಅದನ್ನು ಕೂಡ ನಾನು ಒಗ್ಗರಣೆಗೆ ಸೇರಿಸ್ಕೊಳತ್ತೇನೆ ಹಸಿ ಟೊಮ್ಯಾಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗಬೇಕಾಗ್ತದ್ರಿ ಹಾಗಾಗಿ ಚೆಂದಾಗೆ ಎಣ್ಣೆ ಮ್ಯಾಲೆ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತದ್ರಿ ಒಂದು ಒಳ್ಳೆಯ ಘಮ ಬರೋಕೆ ಶುರು ಆಗ್ತತ್ರಿ ಹಸಿ ವಾಸನೆ ಎಲ್ಲ ಹೋಗಿ ನೋಡಿರಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಅದಾದ ಮೇಲೆ ಹುರ್ಕೊಂಡು ಇಟ್ಕೊಂಡಿರುವಂತಹ ಹಾಗಲಕಾಯಿನ ಒಗ್ಗರಣೆಗೆ ಸೇರಿಸ್ಕೋಬೇಕ್ರಿ ಹಾಗಲಕಾಯಿನ ಒಗ್ಗರಣೆ ಒಳಗೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಇದಕ್ಕಿಂತ ಸಣ್ಣದಾಗಿನೂ ಹೆಂಚ್ಕೊಂಡು ಮಾಡ್ಕೋಬೋದು ರೀ ಹಾಗಲಕಾಯಿ ಪಲ್ಯನ ನಿಮ್ಗೆ ಯಾವ್ದು ಶೇಪ್ ಬೇಕಲ್ಲ ಆ ಶೇಪ್ ಒಳಗೆ ನೀವು ಹಾಗಲಕಾಯಿನ ಕಟ್ ಮಾಡ್ಕೋಬೋದು ಸೊ ನೋಡ್ರಿಗ ಒಗ್ಗರಣೆ ಒಳಗೆ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾಯ್ತು ಅದಾದಮೇಲೆ ನೆಕ್ಸ್ಟು ಅನುಗುಣವಾಗಿ ಅಚ್ಚು ಖಾರದ ಪುಡಿನ ಸೇರಿಸ್ಕೊಳತ್ತೈತಿ ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಒಂದು ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಳತ್ತೈತಿ ರೀ ನೆಕ್ಸ್ಟು ಅರ್ಧ ಚಮಚಾದಷ್ಟು ಗರಂ ಮಸಾಲ ಪುಡಿ ಸೇರಿಸ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ನೋಡಿರಿ ಅರ್ಧ ಹೋಳು ನಿಂಬೆ ಹಣ್ಣಿನ ಸೈಜ್ ನಾನು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ನಿ ಅದನ್ನು ಚೆಂದಾಗಿ ಕಿ ಉಚ್ಚಿ ನೀರನ್ನು ನಾನು ಹಾಗಲಕಾಯಿಗೆ ಸೇರಿಸ್ಕೊಳತ್ತೇನೆ ರೀ ಅದಾದಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕ್ರಿ ಯಾಕಂದ್ರೆ ಹುಣಸೆ ಹುಳಿ ಹಾಕಿ ಬಂದ್ರೆ ಬೆಲ್ಲ ಹಾಕಬೇಕು ಎರಡು ಸೇಮ್ ಕ್ವಾಂಟಿಟಿ ಒಳಗೆ ಇರ್ಬೇಕು ರೀ ಹುಳಿ ಬೆಲ್ಲ ಎಲ್ಲ ಒಂದು ಒಳ್ಳೆ ರುಚಿ ಕೊಡ್ತೈತೆ ಹಾಗಲಕಾಯಿಗೆ ಇವೆರಡೂ ಸೇರಿಸಲಿಲ್ಲ ಅಂದರೆ ಹಾಗಲಕಾಯಿ ಪಲ್ಯ ಇನ್ನೂ ಕಹಿ ರೀ ಸೊ ಕಹಿಯನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಅಂದರೆ ಇವೆರಡು ಇಂಗ್ರೀಡಿಯೆಂಟ್ಸ್ ಬೇಕೇ ಬೇಕು ಈಗ ಚೆಂದಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುದಿಯೋಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ನಾನು ಸೇರಿಸ್ಕೊಂಡೇನಿ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು ರೀ ಸ್ವಲ್ಪ ಡ್ರೈ ಆಗಬೇಕು ಅಂದರೆ ಇಷ್ಟು ಸಾಕು ರೀ ಈಗ ನೀರನ್ನು ಆದ್ಮೇಲೆ ನಾನು ಒಂದು ಹತ್ತು ನಿಮಿಷ ಮೀಡಿಯಮ್ ಒಳಗೆ ಹಾಗಲಕಾಯಿ ಪಲ್ಯನ ಚೆಂದಾಗೆ ಕುದಿಸ್ಕೊಳತ್ತೇನು ರೀ ಈಗ ನೋಡಿರಿ ಹತ್ತು ನಿಮಿಷ ಆಯಿತು ಮೀಡಿಯಂ ಊರಿಯೊಳಗೆ ಚೆಂದಾಗೆ ಕುದಿಸ್ಕೊಂಡತ್ತಿ ನೀರಿನ ಅಂಶ ಇಷ್ಟು ಇರಲೇಬೇಕಾಗ್ತೈತಿ ರೀ ಇದಕ್ಕಿಂತ ನೀರು ಕಮ್ಮಿ ಆಗಿಬಿಟ್ರೆ ಪಲ್ಯ ಭಾಳ ಅಂದ್ರೆ ಭಾಳ ಉದ್ರ ಅನ್ಸೋಕೆ ಶುರು ಆಗ್ಬಿಡ್ತೈತಿ ಡ್ರೈ ಅನ್ಸೋಕೆ ಶುರು ಆಗ್ಬಿಡ್ತೈತಿ ಅದಾದಮೇಲೆ ನೋಡಿರಿ ನೆಕ್ಸ್ಟ್ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡೇನ್ರಿ ಹಂಗೆ ಹಸಿ ಶೇಂಗಾ ಪುಡಿ ಹುರಿದ ಹಂಗೆ ಡೈರೆಕ್ಟಾಗಿ ಪುಡಿ ಮಾಡ್ಕೊಂಡಿರೋ ಶೇಂಗಾದ ಪುಡಿನ ಸೇರ್ಸ್ಕೊಂಡೇನಿ ಇದು ಒಳ್ಳೆ ಟೇಸ್ಟ್ ಕೊಡ್ತತ್ರಿ ಅದಾದಮೇಲೆ ಹುಚ್ಚಳ್ಳು ಅಥವಾ ಗುರೆಳ್ಳನ್ನು ಕೂಡ ನಾನು ಹುರಿದ ಮಿಕ್ಸಿ ಒಳಗೆ ಪುಡಿ ಮಾಡಿ ಅದನ್ನು ಕೂಡ ಒಂದು ಚಮಚದಷ್ಟು ಸೇರಿಸ್ಕೊಂಡೇನಿ ಇದನ್ನು ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತತ್ರಿ ನೋಡಿರಿ ಆವಾಗಲೇ ಎಷ್ಟು ನೀರಿನ ಅಂಶ ಅನ್ಸಾತಿತ್ತು ನಾವು ಹುಚ್ಚಾಳು ಪುಡಿ ಆಮೇಲೆ ಶೇಂಗಾ ಪುಡಿ ಹಾಕಿದ್ಮೇಲೆ ಫುಲ್ ಒಂಥರ ಈಕ್ವಲ್ ಅನ್ಸಾ ರೀ ನೀರಿನ ಅಂಶ ಏನು ಜಾಸ್ತಿ ಅನ್ನಿಸ್ವಲ್ತು ಸೊ ಇಷ್ಟಾದ್ರೆ ಗ್ಯಾಸ್ ಆಫ್ ರೀ ನಮ್ಮ ರುಚಿ ರುಚಿಯಾದ ಹಗಲಕಾಯಿ ಪಲ್ಯ ಆಗೈತೆ ತಂದಂಗನ ಸೊ ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹಗಲಕಾಯಿ ಪಲ್ಯ ರೆಡಿ ಆಗೈತೆ ನೋಡ್ರಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸೋ ಅದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ರಿ